कपितं कपित्तजं गोपालसारभक्षितं उमाशुतं शोकविनाशकारणं नमामि विघ्नेश्वर पादपङ्कजं ನಿರ್ವಿಘ್ನವಾಗಿ ಸಾಗಲಿ. ಪರಿಪರಿಯಾಗಿ ತಿಳಿ ಹೇಳಿದೆ, ಕೇಳಲಿಲ್ಲ. ಅದರ ಪರಿಣಾಮ ಸುಸೀಮೆಗೆ ಸತ್ತು ಯಾಣವಾಗಿ ಹೋದ. ಇನ್ನು ಈ ರಾಜ್ಯಕ್ಕೆ ನಾನೇ ಅಧಿಪತಿ.
ಏನು
ಇದು ನಿಜವೇ. ಹೌದು ಮಹಾಪ್ರಭು, ಇದು ನಿಜ. ಭಗವಂತನ ಕರುಣೆ ನಮ್ಮ ರಾಜ್ಯದ ಮೇಲಿದೆ ಮಹಾಪ್ರಭು. ನಿಜ ನಿಜ ಮಂತ್ರಿಗಳೇ, ಎಂಟು ವರ್ಷಗಳಿಂದ ಮಕ್ಕಳಿಲ್ಲ ಎಂಬ ಕೊರಗು ನನ್ನನ್ನು ಕಾಡುತ್ತಿತ್ತು. ಅದು ಇಂದು ದೂರವಾಯಿತು. ಇಂದು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಮಂತ್ರಿಗಳೇ, ರಾಜ್ಯದಲ್ಲಿರುವ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುರಸ್ಕಾರ ನಡೆ. ಯುವರಾಣಿ ಹುಟ್ಟಿದ ಈ ದಿನವನ್ನು ನಾಡಿನೆಲ್ಲೆಡೆ ಹಬ್ಬವಾಗಿ ಆಚರಿಸಲಿ. ಸರಿದಾರಿಯಲ್ಲಿ ಪಾಲಿಸಿದ ತೃಪ್ತಿ ನಮಗಿದೆ. ಅಮಾತ್ಯರೇ,
ನನಗೆ ಕೊಟ್ಟ ಸಹಕಾರವನ್ನೇ ರಾಣಿ ನಂದಾದೇವಿಗೂ ಕೊಡಿ. ಯುವ ರಾಣಿ ಮಿತಳನ್ನು ಸರಿಯಾಗಿ ಬಸಿ. ಮಹಾಪ್ರಭು, ನೀವಿಲ್ಲದ ಈ ರಾಜ್ಯವನ್ನು ನಾವು ಹೇಗೆ ತಾನೇ ವಹಿಸಿಕೊಳ್ಳಲಿ? ರಾಣಿ ನಂದಾದೇವಿಯವರಿಗೆ ಏನೆಂದು ಉತ್ತರಿಸಲಿ ಮಹಾಪ್ರಭು? ಹಿಂಸೆಗೆ ಪ್ರತಿ ಹಿಂಸೆಯೇ ಎಂದೂ ಉತ್ತರವಲ್ಲ. ಹಾಗಲ್ಲ ಮಾತೆ, ಮಾತೆ
ಮಾತೆ ಸೇನಾಧಿಪತಿಗಳೇ ಯುದ್ಧದ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅಪ್ಪಣೆ ಮಾಡ್ತೀರಿ? ಈ ಜಗತ್ತೇ ಪ್ರೀತಿಮಯವಾದದ್ದು, ಪ್ರೀ
ನನಗೆ ನನಗೆ ಕಳಿಂಗ ರಾಜ್ಯದ ಅಧಿಕಾರ ಬೇಕು, ಈ ರಾಜ್ಯದ ಸಿಂಹಾಸನ ಬೇಕು. ಅಷ್ಟೇ ತಾನೇ? ಆದರೆ ನನ್ನ ಜನರನ್ನು ಹಡೆದು ಪಡೆದು ನೋಯಿಸಬೇಡ. ಗೆಲುವೆಂದರೆ ಇಷ್ಟೇ? ವೀರಾದಿ ವೀರನ್ನು ಕತ್ತರಿಸಿದ ಈ ಖಡ್ಗಕ್ಕಿರುವ ಬೆಲೆ ಇಷ್ಟೇ? ಸಾರ್ವಭೌಮತ್ವವೆಂದರೆ ಇಷ್ಟೇ? ಕತ್ತಲು ತುಂಬಿದ ಕೋಣೆ ಒಳಗೆ, ನಾನೇ ಕಟ್ಟಿದ ಸೆರೆಮನೆ ಒಳಗೆ ಒಬ್ಬನೇ ಕುಳಿತಿದ್ದೇನೆ. ಇಂದು ಅರಿಯದಿರುವ ಭಾವವೊಂದು ಎದೆಯನ್ನೆಲ್ಲ ಕಲುಕುತ್ತಿದೆ. ನಿಷ್ಕಾರಣ ದೊಲವು ಮೂಡಿ ಕಣ್ಣಾನಿಗಳು ತುಂಬಿ ಬರುತ್ತಿವೆ. ಸೋಲರಿಯದ ಸಾಮ್ರಾಟನ ಈ ಎದೆ ಒಳಗೆ ಇಳಿದು ನಡುಗಿಸುತ್ತಿರುವ ಶಕ್ತಿಯಾದರೂ ಯಾವುದು? ಭಯವಿರದ ಈ ಬಾವುಗಳನ್ನು ಕಟ್ಟಿ ಹಾಕುತ್ತಿರುವ ಭಾವಾದರೂ ಯಾವುದು? ಅದೇ ಅದೇ ಪ್ರೀತಿ, ಶಾಂತಿ, ಕರುಣೆ. ಬೇಡ ತಾಯಿ ಬೇಡ. ಈ ಸೋಲರಿಯದ ಸಾಮ್ರಾಟ ಅಶೋಕ ಕಳಿಂಗ ರಾಣಿಗೆ ಸೋತು ಹೋಗಿದ್ದಾನೆ. ಪ್ರೀತಿ ಶಾಂತಿ ಕರುಣೆಗಳಿಗೆ ಸೋತು ಹೋಗಿದ್ದಾನೆ. ನೋವು ಯುವರಾಣಿ, ಈ ಸಾಮ್ರಾಟ ಅಶೋಕ ನಿಮಗೆ ಸೆರೆ ಸಿಕ್ಕಿದ್ದಾನೆ. ನಿಮಗೇನು ಬೇಕು ಆದೇಶಿಸಿ. ನನಗೆ ಏನೂ ಬೇಡ, ನನ್ನ ಬಳಿ ಎಲ್ಲವೂ ಇದೆ. ಅದು ನಿಜವೇ, ಅದು ನಿಜವೇ. ಪ್ರೀತಿಗಿದ್ದವರ ಬಳಿ ಎಲ್ಲವೂ ಇರುತ್ತದೆ. ಆದರೂ ಬಂದಿಯಾಗಿರುವ ದುಷ್ಟ ಅಶೋಕನಿಗೆ ಶಿವರಾಣಿಯವರು ಏನನ್ನಾದರೂ ಆದೇಶಿಸಬೇಕು. ಸರಿ, ಹಾಗಾದರೆ ನೀನು ಇನ್ನು ಮುಂದೆ ಯಾರನ್ನು ಹೊಡೆದು ಬಡಿದು ನೋಯಿಸಬಾರದು, ಯಾರನ್ನು ಹಿಂಸಿಸಬಾರದು. ಇದು ನನ್ನ ಆಜ್ಞೆ. ಮಹದಾಜ್ಞೆ, ಮಹದಾಜ್ಞೆ. ಈ ಸಾಮ್ರಾಟ ಅಶೋಕ ಇನ್ನು ಮುಂದೆ ಯುದ್ಧವನ್ನು ಮಾಡುವುದಿಲ್ಲ, ಯಾರನ್ನೂ ಹಿಂಸಿಸುವುದಿಲ್ಲ. ಕಳಿಂಗದ ಯುವರಾಣಿ ಅಮಿತಾಳಂತೆ ನಿಸ್ವಾರ್ಥ ಪ್ರೇಮದಿಂದಲೇ ಎಲ್ಲರ ಹೃದಯವನ್ನು ಗೆಲ್ಲುತ್ತಾನೆ. ಎಲ್ಲರಿಗೂ ಪ್ರಿಯದರ್ಶಿನಿ ಅಶೋಕ ಎಂದಿರಿಸಿಕೊಳ್ಳುತ್ತಾನೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಓ